An Academy. Let's crack it. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾರತದ ಅತಿದೊಡ್ಡ ಆನ್ಲೈನ್ ಕ್ರಿಕೆಟ್ ವೇದಿಕೆ ಅನ್ ಅಕಾಡೆಮಿಗೆ ನಿಮ್ಮೆಲ್ಲರ ಸ್ವಾಗತ. ಈ ಸಂಚಿಕೆಯಲ್ಲಿ ಕರ್ನಾಟಕ ಒಂದು ಸರ್ಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ 4,000 ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಾ ಇದೆ ಅಂತಕ್ಕಂಥದ್ದು ಅದರ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ದಿನಾಂಕ 22/4/2021 ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಯಾರಿಗೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಅರಮನೆ ರಸ್ತೆ ಬೆಂಗಳೂರು ಮಾಡ್ಯಾರೆ ವಿಷಯವನ್ನು ನೀಡಲಾಗಿದೆ. ಇಲ್ಲಿ 2021 ಮತ್ತು 2022 ಸಾಲಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಂಚಿಕೆ ಕುರಿತು ಅಂದರೆ ವಿವಿಧ ಜಿಲ್ಲಾವಾರು ಹಂಚಿಕೆಯನ್ನು ಮಾಡಿದ್ದಾರೆ. ಅದನ್ನು ಕೂಡ ನಿಮ್ಮ ಮುಂದೆ ನಾನು ಓದ್ತೇನೆ. ಸರ್ಕಾರದ ಆದೇಶ ಸಂಖ್ಯೆಯನ್ನು ನೋಡ್ಬೋದು, ನಂತರದಲ್ಲಿ ತಮ್ಮ ಕಚೇರಿಯ ಒಂದು ಪತ್ರವನ್ನ ಸಂಖ್ಯೆ ಕೂಡ ಇಲ್ಲಿ ನೋಡ್ಬೋದಾಗಿದೆ ಅಂತಕ್ಕಂಥದ್ದು. ಸೊ ಮೊದಲನೇದಾಗಿ ಉಲ್ಲೇಖಿತ ಒಂದರ ಪ್ರಕಾರ ಸರ್ಕಾರದ ಪತ್ರದಲ್ಲಿ 2021-22 ಸಾಲಿನ 4,000 ಪಾಯಿಂಟ್ ಬಿ ನೋಟೆಡ್, ಎಷ್ಟು 4,000 ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಒಂದು ಸಿವಿಲ್ ಹುದ್ದೆಗಳನ್ನು, ಸಿವಿಲ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿವಿಲ್ ಅಂತ ಇರುತ್ತೆ, ಡಿ ಆರ್ ಅಂತ ಇರುತ್ತೆ, ಕೆ ಎಸ್ ಆರ್ ಪಿ ಅಂತ ಇರುತ್ತೆ, ಅದರಲ್ಲಿ ಸಿವಿಲ್ ಸೆಕ್ಷನ್ಗೆ. ಸೊ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿಸಿ ಆದೇಶ ಆಗಿರ್ತದೆ ಅಂತಕ್ಕಂಥದ್ದು, ಅಂದರೆ ಪಿ ಯು ಸಿ ನಂತರದಲ್ಲಿ. ಅರ್ಥ ಆಯ್ತಾ? ಅದರಂತೆ 2021-22 ಸಾಲಿನಲ್ಲಿ 4,000 ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಸಲುವಾಗಿ ಕೆಳಕಂಡಂತೆ ಹಂಚಿಕೆ ಮಾಡಲಾಗಿದೆ. ಮೊದಲನೇದಾಗಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಹಂಚಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಬೆಂಗಳೂರು ನಗರ 1,500 ಪೋಸ್ಟ್ಗಳಲ್ಲಿದೆ, ಮೈಸೂರು ನಗರ 180 ಪೋಸ್ಟ್ಗಳಿದೆ, ಹುಬ್ಬಳ್ಳಿ ಧಾರವಾಡ ನಗರ 200 ಪೋಸ್ಟ್ಗಳು, ಮಂಗಳೂರು ನಗರ 155, ಬೆಳಗಾವಿ ನಗರ 150, ಬೆಂಗಳೂರು ಜಿಲ್ಲೆ 135, ನಂತರದಲ್ಲಿ ತುಮಕೂರು ಜಿಲ್ಲೆ 126, ನಂತರದಲ್ಲಿ ಚಿಕ್ಕಬಳ್ಳಾಪುರ 110, ರಾಮನಗರ 130, ಮೈಸೂರು ಜಿಲ್ಲೆ 115, ನಂತರದಲ್ಲಿ ಚಾಮರಾಜನಗರ ಜಿಲ್ಲೆ 65 ಪೋಸ್ಟ್ ಇದೆ, ರೈಟ್. ಆಮೇಲೆ ಹಾಸನ ಜಿಲ್ಲೆ 105 ಪೋಸ್ಟ್ ಇದೆ, ಕೊಡಗು ಜಿಲ್ಲೆ 55 ಪೋಸ್ಟ್ಗಳಿದೆ. ಅರ್ಥ ಆಯ್ತಾ? ಅದಷ್ಟೇ ಅಲ್ಲದೆ ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ 145 ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇಲ್ಲದೆ ನಾನು ವರ್ಡ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೋದು ಯಾವ ರೀತಿಯಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು. ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆ 180, ಚಿತ್ರದುರ್ಗ ಜಿಲ್ಲೆ 70, ದಕ್ಷಿಣ ಕನ್ನಡ ಮಂಗಳೂರು 75, ಉಡುಪಿ 91 ಪೋಸ್ಟ್ಗಳಿದೆ, ನಂತರದಲ್ಲಿ ಉತ್ತರ ಕನ್ನಡ ಕಾರವಾರ 130, ಚಿಕ್ಕಮಗಳೂರು 67, ಬೆಳಗಾವಿ ಜಿಲ್ಲೆ 78, ಗದಗ 79, ರೈಲ್ವೇಸ್ ಬೆಂಗಳೂರು 70, ಒಟ್ಟಾರೆಯಾಗಿ 4,000 ಹುದ್ದೆಗಳಿವೆ. ಈ ಮೇಲ್ಕಂಡಂತೆ ಹಂಚಿಕೆ ಮಾಡಲಾದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣವನ್ನು ವಿವರವನ್ನು ಕಮಿಷನರ್ ಮತ್ತು ಅಥವಾ ವಲಯ ಮತ್ತು ಘಟಕಗಳಿಂದ ಪಡೆದು 2021 ಮತ್ತು 2022 ಸಾಲಿನ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಸೂಚಿಸಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ತಮ್ಮ ನಂಬುಗೆಯ ಆರ್ ಹಿತೇಂದ್ರ ಐ ಪಿ ಎಸ್ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರ ಪರವಾಗಿ ಪ್ರತಿಗಳನ್ನು ಇವರು ಕೂಡ ಕಳಿಸಿದ್ದಾರೆ. ಪೊಲೀಸ್ ಆಯುಕ್ತಕರು ಬೆಂಗಳೂರು ನಗರ, ಮೈಸೂರು ನಗರ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು ನಗರ ಮತ್ತು ಬೆಳಗಾವಿ ನಗರ, ಅದೇ ರೀತಿಗೆ ಪೊಲೀಸ್ ಅಧೀಕ್ಷಕರು ಬೆಂಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾರವಾರ, ಚಿಕ್ಕಮಗಳೂರು, ಉತ್ತರ ಕನ್ನಡ ಇಟ್ ಮೀನ್ಸ್ ಕಾರವಾರ, ಚಿಕ್ಕಮಗಳೂರು, ಬೆಳಗಾವಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ರೈಲ್ವೇಸ್ ಬೆಂಗಳೂರು. ಸೊ ಈ ರೀತಿಯಾಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್